ನಮ್ಮ ಶಿವಣ್ಣ 125ನೇ ಚಿತ್ರ ಇವತ್ತು ಮಾಡಿದ್ದಾರೆ. ಅಪ್ಪು ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಂದರೆ ಇದನ್ನು ನೋಡ್ಬಿಟ್ಟು ನಮ್ಮ ಜೊತೆ ಸಿನಿಮಾ ನೋಡೋಕೆ ಬರ್ತಾಯಿದ್ರು. ಅದಕ್ಕೆ ಅಪ್ಪು ಸರ್ ಜೊತೆ ನಾವು ಅವ್ರಿಗೆ ಸಿನಿಮಾ ತೋರಿಸೋಣ ಅಂತ ಬಂದಿದ್ದೀವಿ ಇವತ್ತು. ಅವ್ರು ಇದ್ದಿದ್ರೆ ಎಷ್ಟು ಖುಷಿಯಿಂದ ನಮ್ಮಣ್ಣನ ಪ್ರಥಮ ನಿರ್ಮಾಣ ಚಿತ್ರ ಅಂತ ಎಲ್ಲರನ್ನು ಕರ್ಕೊಂಡು ಫ್ಯಾನ್ಸ್ ಮಧ್ಯೆ ನೋಡೋಕೆ ಬಂದಿರೋರು ಇವತ್ತು. ಅದಕ್ಕೆ ನಾವು ಅವ್ರನ್ನ ಕರ್ಕೊಂಬಂದಿದ್ದೀವಿ ಸಿನಿಮಾ ನೋಡೋಕ್ಕೆ. ಎಲ್ಲರಿಗೂ ನಮಸ್ಕಾರ, ನಾನು ಹೊಸಪೇಟೆಯಿಂದ ಬಂದಿದ್ದೀನಿ. ಯಾವತ್ತು ಅಪ್ಪ ಬಾಸು ಹೊಸಪೇಟೆ ಜನ ಅಂದ್ರೆ ಇಷ್ಟ, ಹೊಸಪೇಟೆ ಅಂದ್ರೆ ಇಷ್ಟ ಅಂತ ಹೇಳಿದ್ರು. ಅವತ್ತು ನಮ್ಮ ಮನಸ್ಸಿಗೆ ಇದ್ದರೆ ನಮ್ಮ ಪಾಲಿಗೆ ಅವರೇ ದೇವರು. ಹೊಸಪೇಟೆಯಲ್ಲಿ ಮೊನ್ನೆ ನಡೆದಂಥ ಘಟನೆ ತಪ್ಪಾಗಿರ್ಬೋದು, ಬಟ್ ಅಪ್ಪು ಅಭಿಮಾನಿಗಳಂತ ಯಾರು ಮಾಡೋ ಸಾಧ್ಯನಿಲ್ಲ. ಅಲ್ಲಿಂದ ಬಂದಿದ್ದೀನಿ ವೇದಸನ್ ನೋಡೋಕ್ಕೆ. ರಾಜ್ ಫ್ಯಾಮಿಲಿ ನನಗೆ ತುಂಬ ಇಷ್ಟ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಜೈ ಅಪ್ಪು ಬಾಸ್. ಜೈ ಅಪ್ಪು ಬಾಸ್. ಕಲಿಯುಗದ ಪರಮಾತ್ಮನಿಗೆ ಜೈ. ಅರ್ಲಿ ಮಾರ್ನಿಂಗ್ 5 ಗಂಟೆ ಶೋ ನೋಡ್ಕೊಂಬಂದಿದ್ವಿ. ಸಿನಿಮಾ ಕದರೇ ಬೇರೆ ಇದೆ. ಶಿವಣ್ಣ ನಾವು ಯಾವ ಥರ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೋ ಆಸೆ ಎಲ್ಲ ಇದರಲ್ಲಿದೆ. ನಿಜವಾಗ್ಲೂ ಇದು ಫ್ಯಾನ್ಸ್ಗೆ ಹಬ್ಬ. ಮುಂದಿನ ದಿನಗಳಲ್ಲಿ ಶಿವಣ್ಣ ಇದೇ ಸಿನಿಮಾ ಈ ಥರನೇ ಸಿನಿಮಾ ಮಾಡಬೇಕು. ಸಿನಿಮಾ ಅಂತೂ ಚಿಂದಿಯಾಗಿದೆ ಬಿಡಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಿಮಗೆ ಈ 10 ವರೆ ಆದಮೇಲೆ ನಿಮಗೆ ಆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ. ನಾವು 5 ಗಂಟೆ ನೋಡ್ಕೊಂಬಂದಿದ್ವಿ. ಈ ಜೋಶಲ್ಲಿದ್ದೀವಿ ಅಂದರೆ ಸಿನಿಮಾ ಯಾವ ಥರ ಇರಬೇಕು. ನಮ್ಮ ಬಾಸಂದಕ್ಕೂ ತೋರಿಸ್ಕೊಂಬಂದೆ, ಅವ್ರ ಆಶೀರ್ವಾದ ಸಿನಿಮಾ ಮೇಲಿದೆ, ಈ ಸಿನಿಮಾ ಎಲ್ಲೋ ಹೋಗುತ್ತೆ. ಇನ್ನೊಂದು